ஐயோ அப்பா நீ கால் டமாரோ ஐயோ 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 ஹேய் அவனா நோ என் கண்முஸ்கம் கடி ஓடுத்தியா பே கக்கட நோடு நோடு ஏய் மரியாதை கொட் மாட்டாடி ஏன் பெளிகே பெளிகே குடுக்கன் கறி ஓடுஸ்தாதிரா இதா நானு குடுக்கன் கறி ஓடுஸ்து நம்ம அப்பா நீர் குடிதரே வேஸ்ட் ஆகுதே ಅಂತ லெக்கச்சர மாட்டாரே இன் எண்ணெய் ஓடிதானா ஏய் முச்சு முச்சு பே மக நிசு 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 யாக்கோ குங்க்ரோ என்னது பிதைதா ஏய் இல்ல கண்ணா ஒன்னு நோடு நான் சரியாக பத்திதினி ராங் ரூட்டே பத்திதீனோ ಏನ್ ರಾಂಗ್ ರೋಟ್ ನಾನು ಲೆಫ್ಟ್ ಅಲ್ಲಿ ಇದೀನಿ ರೈಟ್ ಇಂಡಿಕೇಟರ್ ಆಗಿ ಲೆಫ್ಟ್ ಗೆ ಬಂದಿ ನೀವು ಏಯ್ ಅವರು ನಮ್ಮ ಸತ್ಯನ ದೊಡಪ್ಪ ಅಲ್ವೇನೋ ಓ ಮಗ ಅಮ್ಮನ ಬೇಬಿ ಜೊತೆ ಜಗಳ ಆಡ್ತವರೆ ತತ್ತೆರಿಕೆ ನಾವು ನೋಡಿದ್ರೆ ಸತ್ಯನ ಅಮ್ಮನ ಬೇಬಿನ ಒಂದ್ ಮಾಡಕ ಒದ್ದಾಡ್ತಾ ಇದೀವಿ ಇವರು ನೋಡಿದ್ರೆ ಮುಂದೆ ಮಾವಾಳಿ ಆಗೋರು ಈಗಲೇ ಕಿತ್ತಾಡ್ತವರೆ ಬಾ ಮಗ ಹೋಗಿ ಬಿಡ್ಸೋಣ ಸತ್ಯನ ದೊಡಪ್ಪನತ್ರ ಹೋಗಿ ಅಮ್ಮನ ಬೇಬಿ ಸತ್ಯನ ಫ್ರೆಂಡ್ ಅಂತ ಹೇಳೋಣ ಲೇ ಹಂಗೇನಾದ್ರೂ ಹೇಳಿದ್ರೆ ಈ ಅಪ್ಪ ಸತ್ತಿನ ಮೇಲಿರೋ ಕೋಪನು ಅಮೂಲ್ ಬೇಬಿ ಮೇಲೆ ತಿರ್ಸ್ಕೊಂಡು ಬಿಡ್ತಾನೆ ಆವಾಗ ಜಗಳ ಹೋಗಿ ಹೊಡೆದಾಟ ಆಗುತ್ತೆ ಅಷ್ಟೇ ಹೌದಲ್ವಾ ಹಿಂಗ್ ಮಾಡೋಣ ಅಮೂಲ್ ಬೇಬಿ ಹತ್ರ ಹೋಗಿ ಅವರು ಸತ್ತಿನ ದೊಡ್ಡಪ್ಪ ಅಂತ ಹೇಳೋಣ ಆವಾಗ ಅವನು ಅರ್ಥ ಮಾಡ್ಕೊಂಡು ಜಗಳ ನಿಲ್ಲಿಸ್ತಾನೆ ಹಾ ಹಿಂಗ್ ಮಾಡೋಣ ಹಾ ಗಾಡಿ ಎತ್ತು ಜಾಸ್ತಿ ಮಾತಾಡಬೇಡ ನೀನು ಗಾಡಿಗೆ ಏನು ಡ್ಯಾಮೇಜ್ ಆಗಿದೆ ದಂಡ ಕಟ್ಬಿಟ್ಟು ಹೋಗ್ತಾ ಇರು ಏನು ಡ್ಯಾಮೇಜ್ ನಿಮ್ಮ ಗಾಡಿಗಿಂತ ನನ್ನ ಗಾಡಿಗೆ ಜಾಸ್ತಿ ಡ್ಯಾಮೇಜ್ ಆಗಿದೆ ಅದು ನಿನ್ನ ಕರ್ಮ ಡ್ರೈವಿಂಗ್ ಬರ್ತಲೇ ಗಾಡಿನ ರೋಡ್ ಇತ್ತು ಅಂದ್ರೆ ಇನ್ನೇನ ಆಗುತ್ತೆ ಹಲೋ ನನಗೆ ಡ್ರೈವಿಂಗ್ ಬರಲ್ವಾ ಹೈ ಸ್ಕೂಲ್ ಇಂದ ನಾನು ಕಾರ್ ಓಡಿಸ್ತಾ ಇದೀನಿ ಅಪ್ಪ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇರೋದು ನಿನ್ನತ್ರ ನೀನು ಇನ್ನು ಎಲ್ ಬೋರ್ಡ್ ಮೂರು ಸಲ ಡಿಎಲ್ ಟೆಸ್ಟ್ ಫೇಲ್ ಆಗಿದ್ಯಾ 10th ಫೇಲ್ ನೀ ಡಿಎಲ್ ಫೇಲ್ ನಿನ್ ಗಾಡಿ ಸ್ಟಾರ್ಟ್ ಆಗುವಷ್ಟರಲ್ಲೇ ಅದು ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಲೈ ನಾನೇನ ಮಾಡ್ಲಿ ಕಿಕ್ಕರ್ ಇದ್ದಿದ್ರೆ ಅಟ್ಲೀಸ್ಟ್ ಕಿಕ್ ಕೊಡ್ ಸ್ಟಾರ್ಟ್ ಮಾಡ್ತಿದ್ದೆ ಇದ್ ನೋಡಿದ್ರೆ ಸೆಲ್ಫಿಯೇ ತಗೋತಾ ಇಲ್ಲ ಹಾ ನಿನ್ ಗಾಡಿ ಕಿಕ್ ಇಲ್ಲ ಅಲ್ಲಂತೂ ಕನ್ಫರ್ಮ್ ಆಗಿ ಕಿಕ್ ಬಿಡೋದು ಗ್ಯಾರಂಟಿ ನೋಡಯ್ಯ ದೊಡ್ಡ ಮನುಷ್ಯ ನನ್ನ ಕಾರ್ ಆಗಿರೋ ಡ್ಯಾಮೇಜ್ ಗೆ ನಾನು ದುಡ್ಡು ಕಟ್ ಕೊಟ್ರೆ ಬಿಡ್ತೀನಿ ಇಲ್ಲ ಅಂದ್ರೆ ನಿಮ್ಮ ಲೈ ಕೊಡಲ್ಲ ಕಣ್ರಿ ಏನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ ನಿಮ್ದೆ ತಪ್ಪಿಟ್ಕೊಂಡು ಬಂದ ನಂಗೆ ಆವಾಸ್ ಹಾಕ್ಬಿಟ್ರೆ ಎದುರ್ಕೊಂಡ್ ಬಿಡ್ತೀವಾ ಈ ಏರಿಯಾ ನನ್ಗೇನು ಹೊಸದಲ್ಲ ಈ ಏರಿಯಾಗೆ ನಾನು ಹಳ್ಬಾನೆ ಈ ಏರಿಯಾದಲ್ಲಿ ಹವಾ ಮೇಂಟೇನ್ ಮಾಡೋ ನೆಟ್ವರ್ಕ್ ನನಗೂ ಇದೆ ಏನ್ ನೆಟ್ವರ್ಕ್ ಆ ಯಾರು ಬರ್ತಾರೆ ಬರ್ಲೇ ಏ ಸುಪ್ರೀಂ ಕೋರ್ಟ್ ಜಡ್ಜ್ ಬಂದ್ರು ಬಿಡೋದಿಲ್ಲ ತಿಳ್ಕೋ ಎಂತ ಕಂಬಿಡಿಜ ಅಪ್ಪ ರೈಟ್ ಗೆ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟ್ ಗೆ ಬಂದಿದ್ದೀಯಾ ಅಂತ ಜಡ್ಜ್ ನಿನ್ನ ವಿರುದ್ಧನೇ ಸ್ಟೇಟ್ಮೆಂಟ್ ಕೊಟ್ಟುಬಿಡ್ತಾರೆ ಸೂಪರ್ ಬ್ರದರ್ ನಿಮ್ಮ ತೂಕ ತಕ್ಕಂಗ ಮಾತಾಡಿದ್ರಿ ಏನ್ ಸರ್ ಇಂಡಿಕೇಟರ್ ಹಾಕಿದ ಕಡೆನೇ ತಾನೇ ಗಾಡಿ ಹೋಗಬೇಕು ನಾನು ಎಲ್ಲಿ ಹೋಗಬೇಕು ಅಂತ ಹೇಳೋದಕ್ಕೆ ನೀನು ಯಾರಯ್ಯ ರೈಟ್ ಹೋಗಬೇಕಾಗಿತ್ತು ಇಂಡಿಕೇಟರ್ ಹಾಕ್ದೆ ಆಮೇಲೆ ಲೆಫ್ಟ್ ಅಲ್ಲಿ ಅಂಗಡಿ ಕಾಣಿಸ್ತು ಲೆಫ್ಟ್ ತಗೊಂಡೆ ಹಲೋ ನನ್ನ ಕಾರಿಗೆ ನಾನು ಅಂಗಡಿಗೆ ಹೋಗೋಕೆ ನಿನ್ನ ಪರ್ಮಿಷನ್ ತಗೋಬೇಕಾ ನಮ್ಮಪ್ಪ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದು ಅಂಗಡಿ ಅಂತಿದಾನಲ್ಲ ಅದು ಅಲ್ಲದೆ ನಾನು ಹ್ಯಾಂಡ್ ಸಿಗ್ನಲ್ ತೋರಿಸಿದ್ದೀನಿ ಅಪ್ಪ ಲೆಫ್ಟ್ಗೆ ಹೋಗೋದಕ್ಕೆ ಹೆಂಗ್ ತೋರಿಸ್ದೆ ಸಾಯಿಸ್ಬಿಡ್ತೀನಿ ಮುಚ್ಚ ಬಾಯ್ ಏಯ್ ಅವ್ರ ಬಾ ಯಾಕ್ರಿ ಮುಚ್ಚಿಸ್ತೀರಾ ನಡೀರಿ ಪೊಲೀಸ್ ಸ್ಟೇಷನ್ಗೆ ಯಾರ ಬಾ ಯಾರ ಮುಚ್ಚಿಸ್ತಾರೆ ಅಂತ ನೋಡೇ ಬಿಡೋಣ ಈ ತರ ರೋಲ್ ಕಾಲ್ ಎಲ್ಲ ನನ್ನ ಹತ್ರ ನಡೆಯಲ್ಲ ಏಯ್ ಯಾರ್ಗೆ ಹೇಳ್ತಿದ್ದೀರಾ ರೋಲ್ ಕಾಲ್ ಅಂತ ಯಾಕಂದ್ರೆ ರೋಲ್ ಕಾಲ್ ತೋರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಕೊತೆ ಕೋಲ ಹಿಡ್ಕೋತೀರಾ ಮಾ ನನ್ನ ಕಾಲೇಜ್ ಇದೆ ಅಂತ ಹೇಳಿದ್ರು ರಜೆ ಹಾಕ್ಸ್ಕೊಂಡು ಕರ್ಕೊಂಬಂದಿದ್ಯಾ ಈ ಹಾಳು ಮೂಳು ತರಕ್ಕೆ ನಾನೇ ಬೇಕಿತ್ತ ಏ ಎಲ್ಲ ಸಾಮಾನು ನಾನೇ ಎತ್ತುಕೊಂಡು ಬರಕಾಗುತ್ತೇನೆ ಸತ್ಯ ಇದ್ದಿದ್ರೆ ಇದ್ದೆ ಅಮ್ಮ ಸಾಕು ಸತ್ಯ ಇದ್ದಿದ್ರೆ ಎಲ್ಲ ಕೆಲಸ ಮಾಡ್ತಿದ್ಲು ನಾನು ದೊಡ್ಡ ವೇಸ್ಟ್ ಅಂತಾನಾ ನಾನು ಮದುವೆ ಆಗೋದ್ಮೇಲೆ ನೀವಿಬ್ರೆ ಖುಷಿಯಾಗಿ ಇರಿ ಮನೆಯಲ್ಲಿ ಯಾಕೆ ಹಾಗಂತೀಯ ಮದುವೆ ಆಗೋದ್ಮೇಲೆ ನಮ್ಮೆಲ್ಲರಿಗಿಂತ ನೀನೇ ಚೆನ್ನಾಗಿರೋದು ಅದಕ್ಕೆ ಈಗಲೇ ಟಾರ್ಚರ್ ಕೊಡ್ತೀಯಾ ಏ ಟಾರ್ಚರ್ ಅಂತ ಯಾಕೆ ಅನ್ಕೋತೀಯಾ ಟ್ರೈನಿಂಗ್ ಅನ್ಕೋ ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಪ್ರತಿಯೊಂದು ಹೆಣ್ಮಕ್ಳು ಗಂಡನ ಮನೆ ಹೇಗೆ ನೋಡ್ಕೋಬೇಕು ಅಂತ ತಿಳ್ಕೊಂಡಿರ್ಬೇಕು ಆ ಮನೆಯಲ್ಲಿ ಈ ಕೆಲಸನೆಲ್ಲ ಮಾಡಕ್ಕೆ ಕೆಲಸದವರು ಇರ್ತಾರೆ ಹಾಗಂತ ನಾನು ಈ ಕೆಲಸದವರು ಮಾಡೋ ಕೆಲಸನ ನಾನು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ Thank you.
ಮಾತಲ್ಲಿ ಕೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಕೇಳೋ ರೀತಿ ನಾನು ಕೇಳ್ತಾ ಇದ್ದೀನಿ. ನೀವು ಕಾಸು ಬಿಚ್ಚೋದು ನಂದೇ ಕೊಲ್ಪಟ್ಟಿ ಹಿಡಿತಿದ್ದೀರೋ? ಏಯ್ ನಂದೇ ಕೊಲ್ಪಟ್ಟಿ ರೇಯ್ ತಗಿರಿ ಕೈನ. ಈ ತರ ಗುಂಡಾಗಿರಿ ಮಾಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ನನಗೂ ರೌಡಿಗಳು ಗೊತ್ತು, ನಾನು ದೊಡ್ಡ ರೌಡಿನೇ. ಒಳ್ಳೆ ಜಾಗಲ ನಿಜ, ಗಾಡಿ ಡ್ಯಾಮೇಜ್ ಆಗಿರೋದ್ರಲ್ಲೇ ಹೋಗಿರೋದು, ಈಗ ಬಾಡಿನೂ ಡ್ಯಾಮೇಜ್ ಆಗುತ್ತೆ. ನಿಮ್ ತಪ್ಪ ನಾನು ಯಾಕ್ರಿ ಕಾಸು ಕೊಡ್ಬೇಕು? ಸ್ಟೇಷನ್ ಹೋಗೋಣ, ನಡೀರಿ. ಈ ತರ ವಸೂಲಿ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಎಲ್ಗೂ ಬರೋದಿಲ್ಲ. ವಸೂಲಿ ಮಾಡ್ದಲ್ಲ ನಾನು ಎಲ್ಲಿಂದ ಕದ್ದಲ್ಲ. ಗಾಡಿ ಇಲ್ಲೇ ಇಟ್ಟು ಬಾ. ಏನ್ ಮಗ ಒಂದ್ ನೋಡು, ಜಾನಕಿ ಅಮ್ಮ ದಿವ್ಯಕ್ಕನು ಬಂದ್ರು. ಇವಾಗ ಟ್ವಿಸ್ಟ್ ಅಂತಂದ್ರೆ ಮಗ ಇವಾಗ ಜಗಳ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಬಾ ಹತ್ರ ಹೋಗಿ ನೋಡೋದ. ಏನ್ ಮಾಡ್ತಿದ್ದೀರಾ ಭಾವ? ಬಿಡಿ ಅವ್ರನ್ನ. ವಿಷಯ ಏನಂತ ಗೊತ್ತಿದ್ದಲ್ಲ, ಮಧ್ಯದಲ್ಲಿ ಬಂದು ಮಾತಾಡ್ಬೇಡ. ನೀನು ನಿನಗೂ ನಿನ್ ಮಗಳಿಗೂ ಬೇರೆ ಕೆಲಸ ಇಲ್ವಾ? ನನ್ ವಿಷಯದಲ್ಲಿ ಯಾಕೆ ಮುಗ್ ತೋರಿಸ್ಕೊಂಡ್ಬರ್ತೀರಾ? ಹೋಗಿ ಇಲ್ಲಿಂದ, ಹೋಗಿ. ಭವನ್ ನೀವು ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಯಾರು ನನ್ಗೇನು ಮದ್ದು ಕಾಸು ಪಡಿಲಿ ಇಲ್ಲಿ ಬೇಡ. ಅಯ್ಯೋ ಭಾವ, ಇವರು ನಮ್ಮ ಬರ್ತಿರೋರು. ಅಮ್ಮಲ್ ಬೇಬಿ ಆಗ್ಲಿ ಆಂಟಿಗೆ ಪರಿಚಯ ಆಗ್ಬಿಟ್ಟವನಲ್ಲ. ಹ್ಮ್, ಆಂಟಿ ದಿವ್ಯಕ್ಕಂಗು ಪರಿಚಯ ಮಾಡಿಸಿರ್ಬೇಕು, ಅದಕ್ಕೆ ಅವರು ಸ್ಮೈಲ್ ಮಾಡ್ತಾವ್ರೆ. ಇನ್ನೇನ ಮತ್ತೆ, ಆಲ್ರೆಡಿ ಅಮೂಲ್ ಬೇಬಿನ ಅಳಿಯ ಅಂತ ಒಪ್ಕೊಳ್ಳೋ ಲೆವೆಲ್ ಕ್ಲೋಸ್ ಆಗ್ಬಿಟ್ಟವ್ರೆ. ಹ್ಮ್, ನಮ್ಮ ಅಮೂಲ್ ಬೇಬಿಗೂ ಅವರೇ ಸತ್ಯನಮ್ಮ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ ಅವ್ರು ಬರ್ತಿದ್ದಂಗೆ ಕೈ ಇಳಿಸ್ಬಿಟ್ಟ. ನಮ್ ಚಿಕ್ಕಮ್ಮನ ಮನೆಗೆ ಅಳಿಯಾಗಿ ಬರ್ತಿರೋರು ನೀವೇನಾ? ನೋಡ್ದ್ಯಾ ಅಂತಮ್ಮ, ಆಂಟಿ ನಮ್ಮ ಹತ್ರ ವಿಚಾರಿಸ ಕೇಳಿ ಆಲ್ರೆಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅಳಿಯ ಅನ್ನೋ ಲೆವೆಲ್ಗೆ ಮಾತುಕತೆ ಮುಗಿಸ್ಬಿಟ್ಟಿದಾರಲ್ಲ. ಹಂಗಿದ್ರೆ ನಾವೇ ಸತ್ಯನ ಹತ್ರ ಮಾತಾಡ್ತಿರೋ ಸ್ಲೋ ಅಂತ ಆಯ್ತು. ಹ್ಞೂ ಮಗ, ಅಮೂಲ್ ಬೇಬಿ ಆಲ್ರೆಡಿ ಸತ್ಯ ಅವ್ರ ಅಮ್ಮನ ಹತ್ರ ಅಳಿಯ ಅಂತ ಅನ್ನಿಸ್ಕೊಳೋ ಅಷ್ಟು ಹತ್ರ ಆಗೋನೆ. ಆದ್ರೆ ನಮ್ ಸತ್ಯಂಗೆ ಇನ್ನೂ ಡೈರೆಕ್ಟ್ ಪ್ರಪೋಸೇ ಮಾಡಿಲ್ವಲ್ಲ. ಸತ್ಯ ಯಾವತ್ತೂ ಗುರುಗುರು ಅಂತಿದ್ರೆ ಇವನೇನ್ ಮಾಡ್ತಾನೆ ಪಾಪ? ಇವಳು ಮಾತಾದ್ರೆ ಅವಾಜ್ ಆಗ್ತಾಳೆ. ಈ ಪಾಪುಗೆ ಪ್ರಪೋಸ್ ಮಾಡಕ್ ಧೈರ್ಯ ಎಲ್ಲಿಂದ ಬರುತ್ತೆ? ಅದು ಕರೆಕ್ಟ್. ನಾವೇ ಟಾಪ್ ಗೇರ್ ಅಲ್ಲಿ ಪ್ಲಾನ್ ಮಾಡಿ ಅವರಿಬ್ರು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೊಳ್ಳೋ ತರ ಮಾಡ್ಲೇಬೇಕು. ಅದೇ ನಮ್ಮ ಮುಂದೆ ಇರೋ ಗುರಿ. ಏನು ಇವತ್ ಜನಸಂಖ್ಯೆ ಕಡಿಮೆ ಇದೆ ಅವರೆಲ್ಲ ಇಲ್ಲಿ? ನಾಗರಾಜು ಮತ್ತೆ ಗುಂಗ್ರು ಆನ್ ಡ್ಯೂಟಿಗೆ ಹೋಗಿದಾರಮ್ಮ. ಓಹೋ, ಆನ್ ಡ್ಯೂಟಿನಾ? ಏನು ಮೆಟೀರಿಯಲ್ಸ್ ತರಕ್ಕ? ಅವತ್ ನಾನ್ ಮಾರ್ಕೆಟ್ಗೆ ಹೋಗಿ ಅಂದಾಗ ಒಬ್ರೊಬ್ರು ಒಂದೊಂದು ನಾಟಕ ಆಡ್ತಿದ್ರಿ, ಇವತ್ತೇನ್ ಆಚೆ ಹೋಗಿದಾರೆ? ಅವತ್ತು ನಮ್ಮ ಅಮ್ಮಲ್ ಬೇಬಿಗೋಸ್ಕರ. ನಿಮ್ಮ ಅಮ್ಮಲ್ ಬೇಬಿನ? ಸರಿ ಬಿಡಮ್ಮ, ನಿನ್ನ ಅಮ್ಮಲ್ ಬೇಬಿನೇ. ಇದನ್ನೇ ತಲೆಹರಟೆ ಅನ್ನೋದು. ಈಗ ಮಾತ್ ಸಾಕು, ಅವ್ರಿಗೆ ಫೋನ್ ಮಾಡಿ ಬರ್ತಾ ಎರಡು ಸ್ಪಾರ್ಕ್ ಪ್ಲಗ್ ಮತ್ ನಿನ್ನೆ ಬಂದಿದ್ ಗಾಡಿದ ಹೆಡ್ ಲ್ಯಾಂಪ್ ಬಲ್ಬ್ ತರಕ್ ಹೇಳಿ. ಅಯ್ಯೋ, ಅವರಿಬ್ರು ಮಾರ್ಕೆಟ್ ಹೋಗಿಲ್ಲ ಸತ್ಯ. ಯಾರೋ ಬೈಕ್ ಪಂಚರ್ ಆಗಿತ್ತು ಅಂತ ಫೋನ್ ಮಾಡಿದ್ರು, ಅದಕ್ಕೆ ಹೋಗಿರೋದು. ಹೌದಾ? ಪಂಚರ್ಗೆ ಅಂತ ಹೋದವರು ಇಷ್ಟೊತ್ತು ಏನ್ ಮಾಡ್ತಿದ್ದಾರೆ? ಪಂಚರ್ ಆಗಿರೋದ್ ಗಾಡಿಗೋ ಅಥವಾ ಅವ್ರಿಗೋ? ಅದು ನಿಜ, ಅವ್ರಿಗೆ ಪಂಚರ್ ಆಗಿದ್ರು ಆಗಿರ್ಬೋದು. ಸರಿ ಸರಿ, ಬರ್ತಾ ಅಲ್ಲೇ ಎಲ್ಲಾದ್ರೂ 8ನೇ ನಂಬರ್ ಸ್ಪ್ಯಾನರ್ ತರ ಕೇಳು, ಮತ್ತೆ 1 ಲೀಟ್ರ್ ಪೆಟ್ರೋಲು ಅರ್ಜೆಂಟ್ ಇದೆ. ಸರಿ ಸತ್ಯ, ಕೈಯೆಲ್ಲ ಗಲೀಜಾಗಿದೆ, ವಾಶ್ ಮಾಡ್ಕೊಂಡು ಫೋನ್ ಮಾಡ್ತೀನಿ. ನಿನ್ ಕೋಪ ತೀರೋವರೆಗೂ ನನ್ ಹುಡಿ, ಆವಾಗ್ಲೇ ನನ್ ತಪ್ಪಕ್ಕೆ ಪ್ರಾಯಶ್ಚಿತ ಆಗೋದು.
ಕ್ಷಮಿಸಿ ಕಾರ್ತಿಕ್, ಇವರು ನಮ್ಮ ಯಜಮಾನ್ರ ಅಣ್ಣ. ಹೌದಾ? ನನಗೆ ಗೊತ್ತಾಗ್ಲಿಲ್ಲ ಅತ್ತೆ, ಸಾರಿ. ಸಾರಿ ಸರ್, ನೀವು ಯಾರು ಅಂತ ಗೊತ್ತಾಗದೆ ನಿಮ್ಮ ಹತ್ರ ತುಂಬ ರೂಡಾಗಿ ನಡ್ಕೊಂಡ್ಬಿಟ್ಟೆ. ಇವರು ಎಂಗೇಜ್ಮೆಂಟಿಗೆ ಬಂದಿರಲಿಲ್ವಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ಇವರೇ ನನ್ನ ದೊಡ್ಡಪ್ಪ. ನಿಮಗೆ ದೊಡ್ಡಪ್ಪ ಆದರೆ ಇವ್ರು ನನಗೆ ದೊಡ್ಡ ಮಾವ ಆಗಬೇಕು. ಆಶೀರ್ವಾದ ಮಾಡಿ. ಹೌದಪ್ಪ, ಆ ಅಪ್ಪ ನಿನಗೆ ದೊಡ್ಡ ಮಾವನೇ. ನೋಡ್ದಾಣ್ತಮ್ಮ, ಎಷ್ಟೊಂದ್ರು ಫ್ರೆಂಡ್ಸ್ ಫ್ರೆಂಡ್ಸೇ, ಫ್ಯಾಮಿಲಿ ಫ್ಯಾಮಿಲಿನೇ. ಅವ್ರವ್ರೆ ಎಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊಂತವ್ರು ನೋಡು. ಬಿಡ ಅಣ್ಣತಮ್ಮ, ಸತ್ಯನ ಫ್ಯಾಮಿಲಿ ಬೇರೆ ಅಲ್ಲ, ನಮ್ಮ ಫ್ಯಾಮಿಲಿ ಬೇರೆ ಅಲ್ಲ. ಸತ್ಯಂಗೆ ನಾವೆಲ್ಲ ಅಂತ ಮುಂದಿರೋದ್ಮೇಲೆ ಅವರೆಲ್ಲ ನಮ್ಮ ಫ್ಯಾಮಿಲಿನೇ ತಾನೇ? ನಾವೆಲ್ಲ ಒಂದೇ ಕುಟುಂಬ. ಸರಿ ಮಗ, ನಮ್ಮ ಅಮ್ಮನ ಬೇಬಿಗೆ ದಿವ್ಯಕ್ಕೆ ಏನಾಗಬೇಕು? ಅಷ್ಟು ಗೊತ್ತಾಗಲ್ಲ ಏನೋ ದಡ. ಅವರು ಅವ್ರಿಗೆ ಅತ್ತಿಗೆ. ದಿವ್ಯಕ್ಕ, ನಿನ್ ಸೆಲೆಕ್ಷನ್ ಸೂಪರು. ಅಯ್ಯೋ, ಪ್ಲೂಸ್ ನನ್ನ ಮಗ ದಡ್ಯ, ಎಲ್ಲಿಂದ ಎಲ್ಗೋ ಕನೆಕ್ಷನ್ ಮಾಡ್ತಾವನೆ. ಲೋ ದಡ್ಯ, ನಮ್ಮ ಅಮೂಲ್ ಬೇಬಿ ದಿವ್ಯಕ್ಕನ್ ಸೆಲೆಕ್ಷನ್ ಅಲ್ಲ, ನಮ್ ಸತ್ಯನ್ ಸೆಲೆಕ್ಷನ್. ಅವರು ನನ್ ಸೆಲೆಕ್ಷನ್ ಅಲ್ಲ. ಆಹಾ, ದಿವ್ಯಕ್ಕ ಸರಿಯಾಗಿ ಹೇಳಿದ್ರು. ನಾನು ಅವ್ರ ಸೆಲೆಕ್ಷನ್. ಮಗ, ದಿವ್ಯಕ್ಕಂಗೆ ಏನಾಯ್ತು? ಕನ್ಫ್ಯೂಷನ್ ಅಲ್ಲಿ ಏನೇನೋ ಮಾತಾಡ್ತವ್ರೆ. ಒಟ್ಟಿನಲ್ಲಿ ದಿವ್ಯಕ್ಕನ್ ಮದುವೆ ಆಗೋ ಹುಡುಗ ಸೂಪರು, ನಿಮ್ಮಿಬ್ಬರು ಜೋಡಿ ಸೂಪರು. ಆ ತಡಿ ನನ್ನ ಮಗನಿಗೆ ನೀನ್ ಹೊಡಿತೇನ? ನಾನೇ ಹೊಡಿಲೋ ಬಿಟ್ರೆ ಅಮೂಲ್ ಬೇಬಿನ ಊರವ್ರಿಗೆಲ್ಲ ಗಂಟಾಕ್ಬಿಡ್ತಾನೆ ಅನ್ಸುತ್ತೆ. ಲೈ ದಾಮಗೋಲಿ, ಆ ಅಮೂಲ್ ಬೇಬಿ ನಮ್ ಸತ್ಯನ್ ಮನ್ಸ್ಗೆದ್ದಿರೋ ಕಿಲಾಡಿ ಗಂಡು ಕಣೋ. ಮಗ, ಏನ್ ನಡೀತಿದ್ಯೋ ಅಲ್ಲಿ? ಎಲ್ಲ ಕನ್ಫ್ಯೂಸ್ ಆಗಿ ಏನೇನೋ ಮಾತಾಡ್ತಾವ್ರೆ. ಬಾ, ನಾವು ಹೋಗಿ ಎಲ್ಲ ಕ್ಲಿಯರ್ ಮಾಡಿ ಬರೋಣ. ಬಾ ಬಾ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡ್ಡ ಮಾವ. ಗಾಡಿಗೆ ಏನೇ ಡ್ಯಾಮೇಜ್ ಆಗಿದ್ರು ನಾನು ಸರಿ ಮಾಡಿಸ್ಕೊಡ್ತೀನಿ. ಏನು ಬೇಕಾಗಿಲ್ಲ. ಇವ್ರ ಮನೆ ಹಳಿನ ಹತ್ರ ಕಾಸು ಕಿತ್ಕೊಂಡೆ ಅನ್ನೋ ಅಪವಾದ ನನಗೆ ಬೇಕಾಗಿಲ್ಲ. ಇವರಂತೂ ಇದನ್ನೇ ಊರ್ ತುಂಬ ಟಾಮ್ ಟಾಮ್ ಸಾರ್ಬಿಡ್ತಾರೆ. ಇವ್ರ ದಿವ್ಯಕ್ಕನ ಮದುವೆ ಆದ್ಮೇಲೆ ತಾನೆ ಅಳಿ ಆಗೋದು. ಈಗಿನ್ನು ಆಗಿಲ್ವಲ್ಲ? ಇಲ್ಲ ಬ್ರದರ್, ದಿವ್ಯಾ ಅವ್ರನ್ನ ನಾನ್ ಮದ್ವೆ ಆಗದ್ ಗ್ಯಾರಂಟಿ ಅಂದ್ಮೇಲೆ ಅಳಿ ಅನ್ನೋದು ಗ್ಯಾರಂಟಿ. ಕನ್ಫ್ಯೂಸ್ ಆಗಿರೋದು ಅವರಲ್ಲ ಕಣೋ, ನಾವು. ಆಯ್ತಾಯ್ತು, ನನ್ನ ತಮ್ಮನ ಮಗಳ ಮದುವೆ ಆಗ್ತಾ ಇದೆಯಾ? ಇನ್ಮೇಲಾದ್ರೂ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸು. ನೀನ್ ನಿನ್ ಮಗನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಿದ್ಯಾ? ನೀನ್ ಹುಷಾರಾಗಿ ಓಡಿಸು. ದೊಡ್ಡ ಮಾವ, ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಹೋಗೋಣ.
ನಮ್ಮಪ್ಪಂಗೆ ಎಲ್ಲರಿಗೂ ಕೈ ಕೊಟ್ಟು ಕೊಟ್ಟು ಬೋರ್ ಆಗಿದೆ ಅನ್ಸುತ್ತೆ ಅದಕ್ಕೆ ಹಂಗೆ ಹೋಗ್ತಿದ್ದಾರೆ ನೀವೇನು ತಲೆ ಕೆಡಿಸ್ಕೋಬೇಡಿ ನೀವು ದಿವ್ಯಕ್ಕನ ಮದುವೆ ಆಗ್ತಿರೋದು ನನಗಂತೂ ತುಂಬಾ ಖುಷಿ ಆಗಿದೆ ಎಂಗೇಜ್ಮೆಂಟ್ ಗಂತೂ ಬರೋಕ ಆಗಲಿಲ್ಲ ಆದ್ರೆ ನಿಮ್ಮಿಬ್ಬರ ಮದುವೆಯಲ್ಲಿ ಫುಲ್ ನಂದೆ ಓಡಾಟ ಬಾಯ್ ಚಿಕ್ಕಮ್ಮ ಬಾಯ್ ದಿವ್ಯಕ್ಕ ಬಾಯ್ ಬಾಯ್ ಆಗಿದ್ರೆ ದಿವ್ಯಕ್ಕಂಗೆ ಎಂಗೇಜ್ಮೆಂಟ್ ಆಗಿರೋದು ಅಮೂಲ್ ಬೇಬಿ ಜೊತೆನಾ ದಿವ್ಯಾವ್ರೆ ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಬೇಡಿ ನಿಮ್ಮ ದೊಡ್ಡಪ್ಪ ಯಾಕೆ ಒಂಥರ ವಿಚಿತ್ರವಾಗಿ ಆಡ್ತಾರೆ ಅವ್ರು ಸ್ವಲ್ಪ ಹಾಗೇನೆ ಕೋಪ ಕೊಂಕು ಸ್ವಲ್ಪ ಜಾಸ್ತಿನೇ ಈಗ ಆಗಿದ್ದಕ್ಕೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ ಚೇಚೆ ಹಾಗೇನಿಲ್ಲ ಅತ್ತೆ ಎಲ್ಲರಿಗೂ ಒಂದೇ ಥರ ಇರು ಅಂದರೆ ಆಗುತ್ತಾ ಕೆಲವರು ಹೀಗೂ ಇರ್ತಾರೆ ಇನ್ಫ್ಯಾಕ್ಟ್ ಅವರಿಂದ ನಿಮ್ಮನ್ನು ಭೇಟಿ ಆದ್ನಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನೀವೇನು ಕೆಲ್ಸದ ಮೇಲೆ ಹೊರಟಿದ್ರಿ ಅನ್ಸುತ್ತೆ ಮನೆಗೆ ಸ್ವಲ್ಪ ದಿನಸಿ ಸಾಮಾನು ತರಬೇಕಾಗಿತ್ತು ಅದಕ್ಕೆ ಹೊರಟಿದ್ವಿ ಮದುವೆ ಆದಮೇಲೆ ಇವಳಿಗೂ ಇದೆಲ್ಲ ಗೊತ್ತಾಗಬೇಕಲ್ಲ ಹೌದು ಹೌದು ಗಂಡನ್ ಚೆನ್ನಾಗಿ ನೋಡ್ಕೊಬೇಕು ಅಂದ್ರೆ ಇದೆಲ್ಲ ಗೊತ್ತಿರಲೇಬೇಕು ಗುಂಗ್ರು ಇದೆಲ್ಲ ಸುಳ್ಳು ಅಂತ ಹೇಳ್ಬಿಡು ಇಲ್ಲಿ ನಡೀತಾ ಇರೋದೆಲ್ಲ ಕನಸು ಅಂತ ನಾನು ಒಂದೇ ಒಂದ್ಸಲ ನಿದ್ದೆಯಿಂದ ಎದ್ದೇಳಿಸ್ಬಿಡು ಕನ್ಸಾಗಿದ್ರೆ ನಿನ್ಗೊಬ್ಬಂಗೆ ಬೀಳ್ಬೇಕಿತ್ತು ಬರೀ ಕಿವಿಲ್ ಕೇಳಿದ್ರೆ ಸುಳ್ಳು ಅನ್ಬೋದಿತ್ತು ಕಣ್ಣಾರೆ ನೋಡ್ದಲ್ಲ ಮಗ ಇದೇ ಸತ್ಯ ಸರಿ ಹಾಗಿದ್ರೆ ನಾವು ಹೊರಡ್ತೀವಿ ಹುಷಾರಾಗಿ ಹೋಗಿ ಬನ್ನಿ ನಾವೇನ್ ಬರ್ತೀವಪ್ಪ ಸರಿ ಅತ್ತೆ ಸತ್ಯನ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬರಬೇಡ ಅಂತ ಹೇಳ್ಕೊಳ್ಳಿ ನಮ್ಮ ಏರಿಯಾದಲ್ಲಿ ಯಾವ್ದೋ ಹುಡುಗಿನ ನೋಡಕ್ ಬಂದಿದ್ದೀನಿ ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ರಲ್ಲ ಆ ಹುಡುಗಿ ಯಾರಿರ್ಬೋದು ಕೋತಿ ಬುದ್ಧಿ ಅದಕ್ಕೆ ಅದೇನೇ ಹುಡುಗಾಟಿಕೆ ಮಾಡಿದ್ರು ಕೋಪ ಬರಲ್ಲ ದಿವ್ಯನ್ ಮದ್ವೆ ಆಗೋವರೆಗೂ ಸತ್ಯನ ಹೆಸರು ಹೇಳ್ಕೊಂಡು ಈ ಕಡೆ ಬರಬೇಡಿ